ವೀಕ್ಷಕರೆಲ್ರಿಗೂ ನಮಸ್ಕಾರ. ವಿಷ್ಣು ಸಂಕಲ್ಪ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ರಾಶಿ ಫಲ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ಹಾಗಾಗಿ ಪ್ರತಿನಿತ್ಯದ ರಾಶಿ ಫಲವನ್ನ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ. ಸೊ ಎಂದಿನಂತೆ ಇವತ್ತು ಸಹ ರಾಶಿ ಫಲ, ಹಾಗೆ ಇವತ್ತಿನ ಜಾತಕ ಕುಂಡಲಿ ಹೇಗಿದೆ, ಹಾಗೆ ಮತ್ತಷ್ಟು ಶಾಸ್ತ್ರಬದ್ಧವಾದಂತಹ ಧರ್ಮದ ಕುರಿತಾದಂತಹ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ವಿಷ್ಣು ಸಂಕಲ್ಪ ಸ್ವಾಮಿ ಗುರುಜಿಯವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸ್ವಭಾಗ್ಯವತಿ ದೇವೋ ಭವ. ಏಕದಂತ ವಿದ್ಮಹೆ ವಕ್ರತುಂಡಾಯ ಧೀಮಿಹಿ ತನ್ನು ದಂತಿ ಪ್ರಚೋದಯಾತು. ಓಂ ನಮೋ ಭಗವತೆ ವಾಸುದೇವಾಯ ಗೋವಿಂದ ಮಾಧವ ಮುಕುಂದ ಹರೇ ಮುರಾರ ಶಂಭೋ ಶಶೇಖರ ಶೌಲಪಾಣಿ ದೇವಾನುಗ್ರಹ ದೇವತೆ ಅವಾಹಯ್ಯಾಮಿ ಸ್ವಾಹ. ಗುರುಜಿ, ಇವತ್ತು ನಮ್ಮ ವೀಕ್ಷಕರೆಲ್ಲರಿಗೂ ಇವತ್ತಿನ ಜಾತಕ ಕುಂಡಲಿ ಹೇಗಿದೆ ಅಂತ ತಿಳಿಸ್ಕೊಡಿ. 21ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 2022ನೇ ಬುಧವಾರ ದಿವಸ ಶುಭಕತನಾಮ ಸಂವತ್ಸರೆ ದಕ್ಷಿಣಾಯನ ಪುಣ್ಯಕಾಲೆ ವರ್ಷ ಋತು ಬಾಧುಪ್ತ ಮಾತ ಕೃಷ್ಣಪಕ್ಷ ಏಕಾದಶಿ ತಿಥಿ ಕಟಕರಾಶಿ ಪುಷ್ಯ ನಕ್ಷತ್ರ ಪರಿಗ್ರಹ ಯೋಗ ಭವಕರ್ಣ. ಇಂದಿನ ಕುಂಡಲಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ, ಸ್ವಸ್ಥಾನದಲ್ಲಿ ಚಂದ್ರ, ಕಟಕದಲ್ಲಿ ಚಂದ್ರ, ಸಿಂಹದಲ್ಲಿ ಶುಕ್ರ, ಕನ್ಯದಲ್ಲಿ ಬುಧ, ತುಲಾದಲ್ಲಿ ಕೇತು, ಋಷಿಕ ಶೂನ್ಯ, ಧನುಷ್ಯ ಶೂನ್ಯ, ಮಕರದಲ್ಲಿ ಶನಿ, ಕುಂಭ ಶೂನ್ಯ, ಮೀನದಲ್ಲಿ ಗುರು, ಮೇಷದಲ್ಲಿ ರಾಹು, ವೃಷಭದಲ್ಲಿ ಕುಜ, ಮಿಥುನ ಶೂನ್ಯ. ಖಂಡಿತ ಗುರುಜಿ. ಹಾಗೆ ಇವತ್ತು ಹುಟ್ಟಿದಂಥವರ ಯಾವ ನಕ್ಷತ್ರ ಬರುತ್ತೆ ಹುಟ್ಟಿದವ್ರಿಗೆ, ಹಾಗೆ ಅವರ ಲಕ್ಷಣಗಳು ಹೇಗಿರುತ್ತೆ ಅಂತ ತಿಳಿಸ್ಕೊಳ್ಳಿ. ಕಟಕರಾಶಿ ಪುಷ್ಯ ನಕ್ಷತ್ರ, ಪುಷ್ಯ ನಕ್ಷತ್ರ ಅಧಿಪತಿಯನ್ನೇ ಶನಿ ಇರುವುದರಿಂದ ಹೇಗಿರ್ತಾರೆ ಅನ್ನತಕ್ಕಂಥದ್ದು ನೋಡಿದಾಗ, ಪುಷ್ಯ ನಕ್ಷತ್ರರು ಐಶ್ವರ್ಯವಂತರು, ಸುಖವಂತರು, ಗೌರವಾಗಿ ಬಾಳ್ತಾರೆ, ದೃಢ ಮನಸ್ಸು, ಆಕರ್ಷಕ ಶರೀರ, ಸ್ತ್ರೀಯರನ್ನು ಜಾಸ್ತಿ ಪ್ರೀತಿಸುತ್ತಾರೆ, ಸುಂದರ ದೇಹ, ಮಾತು ಮತ್ತು ಪಿತೃಗಳನ್ನು ಪ್ರೀತಿಸುತ್ತಾರೆ, ತಮ್ಮ ಸ್ವಂತ ದುಡಿಮೆಯಿಂದನೇ ಮುಂದೆ ಬರತಕ್ಕಂತಹದ್ದು, ಹಣದ ಮೇಲೆ ಯಾವಾಗಲೂ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ, ಉತ್ತಮ ವಾಹನ ಸೌಕರ್ಯವನ್ನು ಕೂಡ ಹೊಂದಿರ್ತಾರೆ, ವಿಶ್ವದಲ್ಲಿ ಗೌರವವನ್ನು ಹೊಂದತಕ್ಕಂಥವರು ಆಗಿರುತ್ತಾರೆ, ಸ್ವಲ್ಪ ಮುಂಗೋಪಿಗಳು, ಧರ್ಮ ಗ್ರಂಥಗಳನ್ನೆಲ್ಲವೂ ಕೂಡ ಅಲ್ಲ ತಿಳ್ಕೊಂಡಿರ್ತಾರೆ, ಎಲ್ಲ ವಿಚಾರದಲ್ಲೂ ಆಸಕ್ತಿ ಇರುತ್ತೆ. ಹೇಳಿ ಕೇಳಿ ಪುಷ್ಯ ನಕ್ಷತ್ರ ಅಧಿಪತಿ ಶನಿಯಾಗಿರೋದ್ರಿಂದ ಎಲ್ಲ ವಿಚಾರದಲ್ಲೂ ಚೆನ್ನಾಗೇ ಇರ್ತಾರೆ. ಮೇಲ್ ನೋಡುವಾಗ ಪರಿಹಾರ ಏನಪ್ಪ ಅಂತ ಹೇಳಿ, ಎಷ್ಟೇ ಶಾಂತಿಯುತವಾಗಿದ್ದರೂ ಕೂಡ ನಮ್ಮ ಕೈಯಲ್ಲಿ ಐದು ಬೆರಳುಗಳು ಹೇಗೆ ಮೇಲೆ ಕೆಳಗೆ ಇರುತ್ತೋ ಅದೇ ರೀತಿಯಲ್ಲೂ ಕೂಡ ಪುಷ್ಯ ನಕ್ಷತ್ರದಲ್ಲೂ ಕೂಡ ಯಾವ ದೋಷಗಳಿದ್ರೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನತಕ್ಕಂಥದ್ದು ಹೇಳ್ತಾ ಬರ್ತಾ ಇದ್ದೇವೆ. ಸರ್ಪದೋಷ ಮತ್ತು ಕಾಲಸರ್ಪದೋಷ ನಿವಾರಣೆಗೆ ಪ್ರತಿ ತಿಂಗಳು ಸಪ್ತಮಿ ತಿಥಿ ಎಂದು ನೀವು ನಾಗದೇವತೆಗೆ ತೆನೆ ಏರುವುದರಿಂದ, ಅಷ್ಟದೇವತೆಗಳನ್ನು ಪೂಜೆ ಮಾಡುವುದರಿಂದ ಹಾಗೂ ಚಂದ್ರೋಪದಾಯತಕ್ಕಂತಹ ಚಂದ್ರನಿಗೆ ಚಂದ್ರನ ಉದಿ ಆದ ನಂತರ ಪೂಜೆ ಮಾಡುವುದರಿಂದ, ಚಂದ್ರನಿಗೆ ಅಗ್ಗೆ ಕೊಡುವುದರಿಂದ ಬರತಕ್ಕಂತಹ ಎಲ್ಲ ತಾಪತ್ರಯಗಳು ಕೂಡ ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಅದೇ ರೀತಿಯಾಗಿ ಚಂದ್ರಾಯಣಿ ಇಂದ ಹೋಮವನ್ನು ಮಾಡಿಸ್ಕೊಳ್ಳಿ. ಈಶ್ವರನಿಗೆ ಬಿಲ್ಲಪತ್ರಾಭಿಷೇಕ, ರುದ್ರಾಭಿಷೇಕ ಪೂಜೆಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಈ ಪುಷ್ಯ ನಕ್ಷತ್ರದಲ್ಲಿ ಬಂದಂತಹ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹೀಗಿರುತ್ತೆ. ಹಾಗಾದ್ರೆ ಗುರುಜಿ, ಇವತ್ತು ಯಾರೆಲ್ಲ ಹುಟ್ಟು ಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ಯಾವುದು, ಯಾವ ಸಂಖ್ಯೆ ಶುಭ, ಯಾವ ಸಂಖ್ಯೆ ಅಶುಭ ಅಂತ ತಿಳಿಸ್ಕೊಡ್ಬೋದ? ಈ ದಿನ 21ನೇ ತಾರೀಕು ಹುಟ್ಟಿದವರಿಗೆ ಹೇಗಿರುತ್ತೆ ಅಂತ, 21ನೇ ತಾರೀಕು ಹುಟ್ಟಿದವರು ಯಾವ ನಂಬರ್ ಅನ್ನು ಫಾಲೋ ಮಾಡಿದ್ರೆ ನಿಮಗೆ
ಅತ್ಯುತ್ತಮ, ಯಾವ ನಂಬರ್ ಫಾಲೋ ಮಾಡಿದ್ರೆ 50-50 ಯಾವ ನಂಬರ್ ರೆಕಾರ್ಡ್ ಅಂತಕ್ಕಂಥದ್ದು. ಇದಕ್ಕೆ ಹೇಳ್ತೀನಿ, 1-3-9 ಇದನ್ನು ನೀವು ಜೀವನ ಪರ್ಯಂತವಾಗಿ ಪಾಲನೆ ಮಾಡ್ತಾ ಬನ್ನಿ. ಇದನ್ನು ಮಾಡ್ತಾ ಬಂದಾಗ ನಿಮ್ಮದಲ್ಲಿ ಇರತಕ್ಕಂಥ ಅಷ್ಟ ದಾರಿದ್ರ್ಯಗಳು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹಾಗೂ ನಿಮಗೆ 50-50 ಆಗಬೇಕಾದಂಥದ್ದು 2-4-8 ಇದನ್ನು ಕೂಡ ನೀವು ಫಾಲೋ ಮಾಡ್ತಾ ಬಂದಿದ್ದಲ್ಲಿ ಜೀವನ ಪರ್ಯಂತ ಯಶಸ್ವಿಯನ್ನು ಹೊಂದಿದ್ದೀವಿ. ನೀವು ವರ್ಜಿಸಲೇಬೇಕಾದಂಥದವರು 21ನೇ ತಾರೀಕಿನವರು 5ನೇ ನಂಬರು, 6ನೇ ನಂಬರು, 7 ನಂಬರು, ಇವನ್ನು ನಿಮ್ಮ ಜೀವನ ಪರ್ಯಂತವಾಗಿ ಇದ್ದು ವರ್ಜಿಸ್ತಾ ಬನ್ನಿ. ನಿಮಗೆ ಬರತಕ್ಕಂಥ ಅಷ್ಟ ದಾರಿದ್ರ್ಯಗಳ ಸಂಕಟಗಳು ಯಾವುದೇ ಇದ್ರೂ ಕೂಡ ನಿವಾರಣೆಯಾಗುತ್ತೆ, ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ಕಡಕರಾಶಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ನಮ್ಮ ನೀವು ಸಹಾನಲ್ಲಿಂದ ಪ್ರತಿನಿತ್ಯವೂ ನಿಮಗೆ ಹೇಳ್ತಾ ಬಂದಿದ್ದೇವೆ. ಯಾವ ನಕ್ಷತ್ರ ಯಾವ ಲಗ್ನದಿಂದ ಒಂದು ರಾಶಿಗೆ 4 ಲಗ್ನಗಳು ಬರುತ್ತೆ, ಯಾವ ಲಗ್ನದಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಯಾವ ಹೆಸರನ್ನು ಇಟ್ಟರೆ ಅವರಿಗೆ ಜೀವನ ಪರ್ಯಂತವಾಗಿ ಒಳ್ಳೆಯದಿರುತ್ತೆ ಅನ್ನತಕ್ಕಂಥ ಪುಷ್ಯ ನಕ್ಷತ್ರ ಅಂತ ಹೇಳಿಕ್ಕೆ ಶನಿ ನಕ್ಷತ್ರ ಆಗಿರುವುದರಿಂದ 1ನೇ ಪಾದದವರಿಗೆ ಹೂ ಅಂತ ಹೆಸರಿಡಿ. ಸಿಂಹರಾಶಿ ಆಗಿರುವುದರಿಂದ ಅಧಿಪತಿ ರವಿಯಾಗಿರುವುದರಿಂದ ಸೂರ್ಯ ನಮಸ್ಕಾರಗಳನ್ನು ಮಾಡ್ತಾ ಬಂದರು. ಭಾನುವಾರ ದಿನ ಪ್ರತಿ ಭಾನುವಾರ ಕೂಡ ಗೋಧಿ ದಾನವನ್ನು ಮಾಡುವುದರಿಂದ ನಿಮಗೆ ಯಶಸ್ಸು ಪ್ರಾಪ್ತಿಯಾಗುತ್ತೆ. 2ನೇ ಪಾದದವರು ಹುಟ್ಟಿದವರಿಗೆ ಹೇ ಅಂತ ಹೆಸರಿಡಿ. ಅಧಿಪತಿ ಕನ್ಯಾ ಆಗಿರುವುದರಿಂದ ಬುಧ ವಿಷ್ಣುವು ಸಂಬಂಧಪಟ್ಟಿದ್ದಂಗೆ ನಾರಾಯಣಕ್ಕೆ ಸಂಬಂಧಪಟ್ಟಿದೆ ತುಳಸಿ ಕೊಡುವುದರಿಂದ ನಿಮ್ಮ ಜೀವನ ಪರ್ಯಂತವಾಗಿ ಶುದ್ಧವಾಗಿರುತ್ತೆ, ಚೊಕ್ಕವಾಗಿರುತ್ತೆ. 3ನೇ ಪಾದದಲ್ಲಿ ಹುಟ್ಟಿದವರಿಗೆ ಧಾ ಅಂತ ಹೆಸರಿಡ್ಬಿಡಿ. ಧಾ ಅಂತ ಅಧಿಪತಿ ಶುಕ್ರ ಆಗಿ ತುಲ ಆಗಿರೋದ್ರಿಂದ ಶುಕ್ರ ಅಧಿಪತಿ ಸಿನಿಮಾ ರಂಗದಲ್ಲಿ, ನಾಟಕದ ರಂಗದಲ್ಲಿ, ಸಂಗೀತದಲ್ಲಿ, ನೃತ್ಯದಲ್ಲಿ ಎಲ್ಲದರಲ್ಲೂ ನಿಮಗೆ ಯಶಸ್ವಿ ಪಡೆಯಬೇಕು ಅನ್ನತಕ್ಕಂಥದ್ದಿದ್ದರೆ ಅಮ್ಮನವರ ಮರೆ ಹೋಗುವುದರಿಂದ, ಅಮ್ಮನವರಿಗೆ ಅಗ್ಗೆ ಕೊಡುವುದರಿಂದ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗುತ್ತೆ. 4ನೇ ಪಾದದಲ್ಲೇ ಹುಟ್ಟಿದವರಿಗೆ ಡೋ ಅಂತ ಹೆಸರಿಡಿ. ರಿಷಿಕ ಆಗಿರೋದ್ರಿಂದ ಈ 4ನೇ ಪಾದದಲ್ಲಿ ಡೋ ಅಂತ ಇರೋದ್ರಿಂದ ಕುಜ ಅಧಿಪತಿ ಆಗಿರೋದ್ರಿಂದ ರಿಷಿಕ ಅಂತ ಸ್ವಲ್ಪ ಕೋಪ ಇರುತ್ತೆ. ಆ ಕೋಪವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೋಸ್ಕರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವತೆಯನ್ನು ಪೂಜೆ ಮಾಡಿಕೊಳ್ಳಿ. ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹಸ್ವಾಮಿಗೆ ತುಳಸಿ ಕೊಡುವುದರಿಂದ ನಿಮಗೆ ಅಷ್ಟ ದಾರಿದ್ರ್ಯಗಳು ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಹೀಗಿರುತ್ತೆ. ಖಂಡಿತ ಗುರುಜಿ, ಇವತ್ತಿನ ಕುಂಡಲಿ ಹೇಗಿದೆ, ಹಾಗೆ ಇವತ್ತು ಹುಟ್ಟದವರು ಯಾವೆಲ್ಲ ರೀತಿಯಾಗಿರ್ಬೇಕು ಅಥವಾ ಇರ್ತಾರೆ, ಹಾಗೆ ಅವರ ಶುಭ ಅಶುಭ ಸಂಖ್ಯೆಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಹಾಗೆ ಮುಂದೆ ರಾಶಿ ಫಲಗಳತ್ತ ಸಾಗೋಣ. ಆದ್ರೆ ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ಸ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ನೀವೇನಾದ್ರೂ ನಿಮ್ಮ ಜಾತಕವನ್ನ ಮುಂದೆ ಹೇಗಿರುತ್ತೆ, ನಿಮ್ಮ ಭವಿಷ್ಯವನ್ನ ತಿಳ್ಕೋಬೇಕು ಅನ್ನೋದಾದ್ರೆ ಈ ಒಂದು ನಂಬರ್ಗಳಿಗೆ ಕರೆ ಮಾಡಿ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಅಪಾಯಿಂಟ್ಮೆಂಟ್ ಅನ್ನ ತೆಗೆದುಕೊಳ್ಬಹುದು. ನುರಿತ ಜ್ಯೋತಿಷಿಗಳಿಂದ ಯಾವತ್ತು ನಿಮ್ಮ ಜಾತಕವನ್ನ ತೋರಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಒಂದು ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇಡೋದಕ್ಕೆ ಸುಲಭ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಗುರುಜಿ, ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈಗ ರಾಶಿಫಲಗಳತ್ತ ಸಾಗೋಣ. ಗುರುಜಿ, ರಾಶಿಫಲವನ್ನು ನೋಡುವಾಗ ನಾವು ಪ್ರತಿನಿತ್ಯವೂ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಮಹತ್ವವಾಗಿ ಹೇಗಿರುತ್ತೆ ಅಂತಕ್ಕಂಥಕ್ಕೆ ಆ ರಾಶಿಗೆ ಶುಭ ಇದ್ದರೆ ಅಥವಾ ಅಶುಭ ಇದ್ದರೆ ಏನು ಪರಿಹಾರ ಕೊಡ್ತದೆ, ಕ್ಷಣ ಮಾತ್ರದಲ್ಲಿ ಮಾಡತಕ್ಕಂಥದ್ದು ಮಾಡ್ಕೊತ ಬಂದರೆ ಒಳ್ಳೆಯದು. ಯಾಕಂದರೆ ಯಾವುದು ಹೋಮಹಜನಗಳು ಮಾಡ್ಕೊತಕ್ಕಂಥದ್ದು ಪ್ರತಿನಿತ್ಯವೂ ಸಾಧ್ಯ ಇಲ್ಲ. ನೀವು ಜಾತಕವನ್ನು ಕುಲುಂಕಷವಾಗಿ ನೋಡಿದಾಗ ಆಗ ನಿಮಗೆ ಯಾವ ದೋಷ ಇದೆಯೋ, ತಾರಾಬಲದ ದೋಷ ಇದೆಯೋ, ಪಂಚಮಶನಿ ದೋಷ ಇದೆಯೋ, ಸಾಡೆಸಾ ಶನಿ ದೋಷ ಇದೆಯೋ, ಕುಜದೋಷಕ್ಕೆ ಸಂಬಂಧಪಟ್ಟಿದ್ದು, ರಾಹು ಕೇತುಗಳ ಶೋಪಕ್ಕೆ ಸಂಬಂಧಪಟ್ಟಿದ್ದರಿಂದ ಕುಲಂಕಷವಾಗಿ ನೋಡಿದಾಗ ನಿಮ್ಮ ದೋಷಕ್ಕೆ ಪರಿಹಾರ ಖಂಡಿತವಾಗಿಯೂ ಕೊಡಬಹುದು. ಮುಂದೆ ಆಗತಕ್ಕಂಥ ಅನಾಹುತಗಳನ್ನೆಲ್ಲ ತಪ್ಪಿಸಬಹುದು. ಹೀಗೆ ಈ ದಿನದ ನೋಡಿದಾಗ ಈ 21ನೇ ತಾರೀಕು ಬುಧವಾರದಂದು ಹೇಗಿರ್ತಪ್ಪ ಮೇಷರಾಶಿಯವರಿಗೆ, ಮೇಷರಾಶಿಯಲ್ಲಿ ರಾಹು ಇದ್ದಾನೆ, ಸ್ವಲ್ಪ ಕೋಪ ಇರುತ್ತೆ, ಚಂಚಲ ಮನಸ್ಸು ಇರುತ್ತೆ. ವಯಸ್ಥಾನದಲ್ಲಿ ಗುರು ಇದ್ದಾನೆ, ಗುರುವಿನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಈ ದಿನದ ವಿಶೇಷತೆ ಏನಪ್ಪ ಅಂದರೆ ಅನಿರೀಕ್ಷಿತ ಅತಿಥಿಗಳಿಂದ ಧನಾಗಮನ ಅನ್ನತಕ್ಕಂಥದ್ದು ಇರುತ್ತೆ. ಮೇಷರಾಶಿಯು ಶುಭವಾಗಿರುತ್ತೆ, ಒಳ್ಳೆಯದಾಗಿ ಇನ್ನೂ ಹೆಚ್ಚಿನ ಸೇವೆಗಾಗಿ ನೀವು ಅಶ್ವಥ ಮರ ಸುತ್ತುವುದರಿಂದ ನಿಮಗೆ ಒಳ್ಳೆಯದಾಗತ್ತೆ, ಶುಭವಾಗುತ್ತೆ. ವೃಷಭ ರಾಶಿಯನ್ನು ಫಲವನ್ನು ನೋಡುವ
ವೃಷಭ ರಾಶಿಯನ್ನು ಫಲವನ್ನು ನೋಡುವಾಗ ರಾಶಿಯಲ್ಲೇ ಕುಜ ಇದ್ದಾನೆ, ರಾಶಾಧಿಪತಿ ಕೇಂದ್ರದಲ್ಲಿದ್ದಾನೆ. ಯಾವುದೇ ವಿಚಾರವಾಗಿ ರಾಶಾಧಿಪತಿ ಕೇಂದ್ರದಲ್ಲಿ ಇದ್ದಾನೆ ಅಂದರೆ ಅದು ಉತ್ತಮ ದಿನವೇ, ಶುಭ ದಿನವಾಗಿರುತ್ತೆ. ಹೇಳಿ ಕೇಳಿ ಬುಧವಾರ ವಿಷ್ಣುವಿನ ವಾರ, ವಿಷ್ಣುವಿಗೂ ಶುಕ್ರನಿಗೂ ಸಂಬಂಧ ಇರುವುದರಿಂದ, ದಾಂಪತ್ಯದ ಸಂಬಂಧ ಇರುವುದರಿಂದ, ಹೆಂಡತಿಯ ಸಂಬಂಧ ಇರುವುದರಿಂದ, ಆ ವಿಷ್ಣುವಿಗೆ ಆ ಲಕ್ಷ್ಮಿಯಲ್ಲಿ ಅಷ್ಟೊಂದು ಪ್ರೀತಿ ವಿಶ್ವಾಸ ಇರೋದ್ರಿಂದ ಅದೇ ರೀತಿ ವೃಷಭ ರಾಶಿ ಉತ್ತಮ ದಿನ ಇರುತ್ತೆ. ಇನ್ನು ಹೆಚ್ಚಿನದಕ್ಕೋಸ್ಕರ ನೀವು ಷಷ್ಠಾಷ್ಟಕದಲ್ಲಿ ಗಣಪತಿ ಆರಾಧನೆ ಮಾಡಿಕೊಳ್ಳೋದರಿಂದ, ಗಣಪತಿಗೆ 21 ಗರ್ಕೆಯನ್ನು ಕೊಡೋದರಿಂದ ಈ ದಿನ ನಿಮಗೆ ಶುಭವಾಗುತ್ತೆ, ಶುಭವಾದ. ಮಿಥುನ ರಾಶಿಯನ್ನೇ ಫಲವನ್ನು ನೋಡುವಾಗ, ಮಿಥುನ ರಾಶಿಯನ್ನೇ ಫಲವನ್ನು ನೋಡುವಾಗ ರಾಶಾಧಿಪತಿಯೇ ಕೇಂದ್ರದಲ್ಲಿದ್ದಾನೆ. ಯಾವಾದ ವಿಚಾರದಲ್ಲೂ ರಾಶಾಧಿಪತಿ ಕೇಂದ್ರದಲ್ಲಿದ್ದಾನೆ. ಇವತ್ತು ನನಗೆ ಗೊತ್ತಿರ ಪ್ರಕಾರವಾಗಿ ಮಕ್ಕಳಿಂದ ತೊಂದರೆ ಅನ್ನತಕ್ಕಂಥದ್ದು ಬರುತ್ತೆ. ಮಕ್ಕಳಿಗೋಸ್ಕರ ನೀವು ಒಳ್ಳೆಯದಾಗಬೇಕು ಅಂತ ಕೇಳಿದರೆ ಶಾರದಾದೇವಿಯ ಮರೆ ಹೋಗುವುದರಿಂದ, ಗಣಪತಿಗೆ ಮರೆ ಹೋಗುವುದರಿಂದ ನಿಮಗೆ ಈ ದಿನ ಬರತಕ್ಕಂಥ ಅಷ್ಟ ದಾರಿದ್ರ್ಯಗಳೆಲ್ಲ ನಿವಾರಣೆ ಇರುತ್ತೆ, ಒಳ್ಳೆಯದಾಗುತ್ತೆ. ಕಟಕರಾಶಿಯನ್ನು ಫಲವನ್ನು ನೋಡುವಾಗ ಕಟಕರಾಶಿಯಾಧಿಪತಿಯೇ ಚಂದ್ರ. ಕಟಕರಾಶಿಯಾಧಿಪತಿ ಚಂದ್ರ ಸ್ವಸ್ಥಾನದಲ್ಲಿ ಇದ್ದಾನೆ ಅಂದರೆ ಧನಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಧನಸ್ಥಾನದಲ್ಲಿ ಶುಕ್ರ ಇದ್ದಾನೆ ಅನ್ನತಕ್ಕಂಥದ್ದಿದ್ದರೆ ಬಹಳ ಒಳ್ಳೆಯದೇ. ಮಾತೃಸ್ಥಾನದಲ್ಲಿ ಕೇತು ಇರುವುದರಿಂದ ದೂರದ ಪ್ರಯಾಣದಿಂದ ಬೇಸರವಾಗತಕ್ಕಂಥದ್ದಿರುತ್ತೆ ಕಟಕರಾಶಿಯವರಿಗೆ. ಈ ಕಟಕರಾಶಿಯವರು ವ್ಯಯಸ್ಥಾನಾಧಿಪತಿ ಬುಧ ತೃತೀಯಾಧಿಪತಿ ಇರುವುದರಿಂದ, ವಿಷ್ಣುವಿಗೆ ಮರೆ ಹೋಗುವುದರಿಂದ ನಿಮ್ಮ ಅಷ್ಟ ದಾರಿದ್ರ್ಯಗಳೆಲ್ಲ ನಿವಾರಣೆ. ಸಿಂಹರಾಶಿಯನ್ನು ಫಲ, ಸಿಂಹರಾಶಿ ಹೇಗಿರುತ್ತಪ್ಪ ಅಂದರೆ ಸಿಂಹರಾಶಿಯಾಧಿಪತಿಯೇ ಧನಸ್ಥಾನದಲ್ಲಿ ಇದ್ದಾನೆ. ಲಾಭಸ್ಥಾನಾಧಿಪತಿ ಸ್ವಂತ ಮನೆಗೆ ಇಟ್ಕೊಂಡಿರೋದ್ರಿಂದ ಈ ದಿನ ಸುಖ ದಿನವೇ ಆಗಿರುತ್ತೆ. ಆದ್ರೂ ಸಪ್ತಮಾಂಶದಲ್ಲಿ ಸಪ್ತಮಾಂಶದಲ್ಲಿ ಷಷ್ಠಾಷ್ಟಕದಲ್ಲಿ ಇರುವುದರಿಂದ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಏರುಪೇರಾಗಂಥದ್ದು. ಅಷ್ಟಮದಲ್ಲಿ ಗುರು ಇರುವುದರಿಂದ ಗುರು ಸೇವೆ ಮಾಡಿಕೊಳ್ಳುವುದರಿಂದ, ಗುರುಹಿರಿಗೆ ಅಶ್ವತ್ಥಮಾನ ಸುತ್ತುವುದರಿಂದ ಈ ದಿನ ಬರತಕ್ಕಂಥ ಸಂಕಷ್ಟಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ. ಕನ್ಯಾ ರಾಶಿಯನ್ನು ಫಲವನ್ನು ನೋಡುವ ಹೇಗಿರುತ್ತೆ ಕನ್ಯಾ ರಾಶಿಯವರು ಅಂದಾಗ, ಕನ್ಯಾ ರಾಶಿಯಲ್ಲೇ ಬುಧ ಇದ್ದಾನೆ. ಕನ್ಯಾ ರಾಶಿಯಲ್ಲಿ ಬುಧ ಮತ್ತು ರವಿ, ಧನಸ್ಥಾನದಲ್ಲಿ ಕೇತು. ಧನಸ್ಥಾನದಲ್ಲಿ ಕೇತು ಇದ್ದಾನೆ ಅಂದ ಪಕ್ಷದಲ್ಲಿ ನಿಮಗೆ ಬರತಕ್ಕಂಥದ್ದು ಹಣಕಾಸು ವಿಚಾರದಲ್ಲಿ ಸ್ಲೋ ಆಗಿತ್ತು ಅಂತ ಪಕ್ಷದಲ್ಲಿ, ಅಧಿಪತಿಯು ಪಂಚಮಸ್ಥಾನದಲ್ಲಿ ಶನಿ ಇದ್ದಾನೆ. ಮಕ್ಕಳಿಂದ ಏರುಪೇರಾಗುವುದು, ವಿದ್ಯೆಯಲ್ಲಿ ಅಭ್ಯಾಸದಲ್ಲಿ ಸ್ವಲ್ಪ ಅಡೆತಡೆ ಆಗುವುದರಿಂದ, ಶನೀಶ್ವರ ಮನೆ ಹೋಗುವುದರಿಂದ ಈ ದಿನ ನಿಮಗೆ ಸುಖವನ್ನು ಕಾಣಬಹುದು. ತುಲಾರಾಶಿ, ತುಲಾರಾಶಿಯನ್ನು ಫಲವನ್ನು ನೋಡುವಾಗ ರಾಶಾಧಿಪತಿ ಶುಕ್ರ ಲಾಭಸ್ಥಾನದಲ್ಲಿ ಇದ್ದಾನೆ. ಯಾವುದಾದ್ರೂ ರಾಶಾಧಿಪತಿ ಶುಕ್ರ ಲಾಭಸ್ಥಾನದಲ್ಲಿ ಇದ್ದಾನೆ ಅಂದರೆ ಹಣಕಾಸು ವಿಚಾರದಲ್ಲಿ ತೊಂದರೆ ಇರುವುದಿಲ್ಲ. ಕೇತು ಇರುವುದರಿಂದ ಸ್ವಲ್ಪ ಕೋಪ ಇರುತ್ತೆ, ಆ ಕೋಪ ಕಡಿಮೆ ಮಾಡ್ಕೋಬೇಕು. ಮೇಲೆ ಷಷ್ಠಾಷ್ಟಕದಲ್ಲಿ ಗುರು ಇದ್ದಾನೆ, ಗುರುನು ಇರುವುದರಿಂದ ಗುರುವಿನ ಮೊರೆ ಹೋಗುವುದರಿಂದ ಗುರು ಹಿರಿಗಳ ಆಶೀರ್ವಾದ ಪಡೆಯುವುದರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗತ್ತೆ. ಒಳ್ಳೆದಾಗಿ ಮಾಡ್ಕೋಬೇಕು ಅಂದರೆ ವ್ಯಯಸ್ಥಾನದಲ್ಲಿ ರವಿ ಮತ್ತು ಬುಧ ಇರುವುದರಿಂದ ನೀವು ವಿಷ್ಣುವಿಗೆ ಶನಿವಾರ ಆಗಲಿ ಮಂಗಳವಾರ ಆಗಲಿ ತುಳಸಿ ಕೊಡುವುದರಿಂದ ಅಷ್ಟದಾರಿದ್ರ್ಯಗಳ ನಿವಾರಣೆ ಆಗುತ್ತೆ, ಒಳ್ಳೆಯದಾಗ. ವೃಶ್ಚಿಕ ರಾಶಿ ಹೇಗಿರುತ್ತಪ್ಪ ಅಂದರೆ ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ಅಧಿಪತಿಯ ಸಪ್ತಮದಲ್ಲಿದ್ದಾನೆ. ಈಗ ಕುಜದೋಷ ಅನ್ನತಕ್ಕಂಥದ್ದು ಹೇಳಬಹುದು. ಎಷ್ಟೇ ಕುಜದೋಷ ಇದ್ದರೂ ಕೂಡ ಪಂಚಮಸ್ಥಾನದಲ್ಲಿ ಗುರು ಇದ್ದಾನೆ. ಪಂಚಮಸ್ಥಾನದಲ್ಲಿ ಗುರು ಇದ್ದಾನೆ ಅಂದರೆ ಎಲ್ಲ ರೀತಿಯಲ್ಲೂ ಒಳ್ಳೆಯದೆ, ಅಷ್ಟ ದಾರಿದ್ರ್ಯಗಳಲ್ಲಿ ನಿವಾರಣೆ ಇದೆ. ಕೇತುವು 12 ಮನೆಗಿರೋದ್ರಿಂದ ಗಣಪತಿ ಆರಾಧನೆ ಮಾಡಿಕೊಳ್ಳಿ, ಶುಭವಾಗತ್ತೆ, ಶುಭವಾಗತ್ತೆ. ಧನಸ್ಸು, ಧನಸ್ಸು ರಾಶಿಯನ್ನು ಫಲವನ್ನು ನೋಡುವಾಗ ರಾಶಾಧಿಪತಿ ಕೇಂದ್ರದಲ್ಲಿದ್ದಾನೆ. ರಾಶಾಧಿಪತಿ ಕೇಂದ್ರದಲ್ಲಿದ್ದ ಅಂದರೆ ಶುಭಯೋಗ, ಶುಭಯೋಗ ಇದ್ದೆ ಅಂದರೆ ಹಂಸಯೋಗ ಇದೆ, ಗದಿಕೇಸರಿ ಯೋಗ ಇದೆ. ಪಂಚಮಸ್ಥಾನದಲ್ಲಿ ರಾಹುಲಿಂದ ಮಕ್ಕಳಿಂದ ಏರುಪೇರು ಆಗತಕ್ಕಂಥದ್ದು, ಮಾತಾಡೋದನ್ನು ಕಡಿಮೆ ಮಾಡಿ. ಇವತ್ತು
ಎಷ್ಟು ಮಾತು ಕಡಿಮೆ ಮಾಡ್ತಾರೋ ಅಷ್ಟು ಒಳ್ಳೇದಾಗುತ್ತೆ. ಧನುಷ್ ರಾಶಿಯವರು ಕೇಂದ್ರದಲ್ಲಿ ಬುಧಾಮುತ್ತ ರವಿ ಇದರಿಂದ ನಿಮಗೆ ಬರತಕ್ಕಂಥ ಶುಭ ಸುದ್ದಿ, ಸರ್ಕಾರಿ ಕೆಲಸದಿಂದ ಬರತಕ್ಕಂಥ ಬಡ್ಡಿ ಆಗ್ತಾರೋ ಇದ್ರೂ ಕೂಡ ಒಳ್ಳೇದಾಗುತ್ತೆ. ಇನ್ನು ಹೆಚ್ಚಿನ ಸೇವೆಗಾಗಿ ಶನೀಶ್ವರನ ಆರಾಧನೆ ಮಾಡಿಕೊಳ್ಳುವುದು ಒಳ್ಳೆಯದಾಗುತ್ತೆ. ಮಕರ ರಾಶಿಯಿಂದ ಫಲವನ್ನು ನೋಡುವಾಗ ರಾಶಾಧಿಪತಿ ಸಾಡೇಶಾ ಶನಿ ನಡೀತಾ ಇದೆ, ಕೋಪ ಇರುತ್ತೆ, ಸಿಟ್ಟು ಇರುತ್ತೆ, ಇವುಗಳನ್ನೆಲ್ಲನೂ ಕೂಡ ನೀವು ಶಾಂತಿಯುತವಾಗಿ ನೋಡಿಕೊಳ್ಳಬೇಕಂದ್ರೆ ಮಾತೃಸ್ಥಾನದಲ್ಲಿ ರಾಹು ಇರುವುದರಿಂದ ತಾಯಿಯ ಆರೋಗ್ಯದಲ್ಲಿ ಏರುಪೇರು ಆಗತಕ್ಕಂಥದ್ದು. ಮೃತ್ಯುಂಜಯನ ಮರ ಹೋಗಿ ಬಿಲ್ವಪತ್ರ ಅಭಿಷೇಕ ಮಾಡಿಸುವುದರಿಂದ ನಿಮ್ಗೆ ಅಷ್ಟ ದಾರಿದ್ರ್ಯಗಳೆಲ್ಲ ನಿವಾರಣೆ ಆಗುತ್ತೆ. ಕುಂಭರಾಶಿ, ಕುಂಭರಾಶಿಯನ್ನು ಫಲವನ್ನು ನೋಡುವಾಗ ರಾಶಾಧಿಪತಿಯೇ ವ್ಯಯಸ್ಥಾನದಲ್ಲಿದ್ದಾನೆ, ಧನಸ್ಥಾನದಲ್ಲಿ ಗುರು ಇದ್ದಾನೆ. ಇವತ್ತಿನವಾಗಿ ಯಾವುದೇ ಒಂದು ನೀವು ನಿರ್ಧಾರವಾಗಿ ತೊಳುವಾಗ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳಿ. ಆ ದೃಢ ನಿರ್ಧಾರದಿಂದ ನಿಮಗೆ ನವಾಂಶದಲ್ಲಿ ಇರತಕ್ಕಂಥ ಕೇತುವಿನ ಬಲದಿಂದ ಹೇಳಿ ಕೇಳಿ ಬುಧವಾರ ಆಗಿರೋದ್ರಿಂದ ವಿಷ್ಣುವಿನಿಂದ ಬರತಕ್ಕಂಥ ಯಾವುದು ದೋಷಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ. ಆಂಜನೇಯನ ಮರೆ ಹೋಗಿದೆ, ಆಂಜನೇಯನಿಗೆ ತುಳಸಿ ಕೊಡುವುದರಿಂದ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗುತ್ತೆ. ಕಡೆಯದಾಗಿ ಮೀನರಾಶಿ, ಮೀನರಾಶಿಯನ್ನ ಫಲವನ್ನು ನೋಡುವಾಗ ರಾಶಾಧಿಪತಿಯೇ ಗುರು ಸ್ವಸ್ಥಾನದಲ್ಲಿದ್ದಾನೆ, ಧನಸ್ಥಾನದಲ್ಲಿ ರಾವು, ಸಪ್ತಮದಲ್ಲಿ ರವಿ ಮತ್ತು ಬುಧ ಇರುವುದರಿಂದ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಏರುಪೇರು ಆಗತಕ್ಕಂಥದ್ದಿದ್ದರೂ ಕೂಡ ಲಾಭಸ್ಥಾನದಲ್ಲಿ ಶನಿ ಇದ್ದಾನೆ. ಲಾಭಸ್ಥಾನದಲ್ಲಿ ಶನಿ ಇದ್ದಾನೆ ಅಂದರೆ ಹಣಕಾಸು ವಿಚಾರದಲ್ಲಿ ನೆಮ್ಮದಿಯಾಗಿ ಇರತಕ್ಕಂಥ ದಿವಸ ಆಗಿರುತ್ತೆ. ಹೇಳಿ ಕೇಳಿ ಉತ್ತಮ ದಿನ ಅಂತಕ್ಕಂಥದ್ದೇ ಹೇಳ್ಬೋದು. ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಅನುಕೂಲ ಆಗಬೇಕು ಅನ್ನತಕ್ಕಂಥದ್ದಿದ್ದಲ್ಲಿ ಗಣಪತಿ ಮರೆ ಹೋಗುವುದರಿಂದ ನಿಮಗೆ ಅಷ್ಟಮದಲ್ಲಿ ಕೇತು ಇರುವುದರಿಂದ ಗಣಪತಿ ಮರೆಯುವುದರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದಂಗೆ ಏರುಪೇರು ಆಗತಕ್ಕಂಥದ್ದು ಎಲ್ಲವೂ ಕೂಡ ಸುಖ ಸಮೃದ್ಧಿ ನೆಮ್ಮದಿ ಸಿಗುತ್ತೆ, ಒಳ್ಳೆಯದಾಗುತ್ತೆ. ಖಂಡಿತ ಗುರುಜಿ, 12 ರಾಶಿಗಳ ಫಲಾನುಫಲಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ಬಹಳ ಸರಳ ಪರಿಹಾರಗಳನ್ನು ಸಹ ಹೇಳಿದ್ದೀರಾ ನಮ್ಮ ವೀಕ್ಷಕರಿಗೆ. ಹಾಗೆ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಡಿಸ್ಪ್ಲೇ ಆಗ್ತಾ ಇದೆ ಫೋನ್ ನಂಬರ್ಸ್. ನೀವೇನಾದರೂ ಗುರುಜಿ ಅವರನ್ನು ನೇರವಾಗಿ ಭೇಟಿ ಮಾಡಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಬೇಕಂತ ಆದಲ್ಲಿ ಆ ಒಂದು ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ, ಗುರುಜಿ ನಮ್ಮ ಹಿಂದೂ ಶಾಸ್ತ್ರದಲ್ಲಾಗ್ಬೋದು ಧರ್ಮಶಾಸ್ತ್ರದಲ್ಲಿ ಸಾಕಷ್ಟು ವಿಷಯಗಳು ಅಡಗಿವೆ, ಅವನ್ನು ನಾವು ನಮ್ಮ ವೀಕ್ಷಕರಿಗೆ ಪ್ರತಿನಿತ್ಯ ಏನಾದರೂ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ನಿನ್ನೆ ನಾವು ಮಾತೃಶಾಪದ ಕುರಿತಾಗಿ ಮಾತನಾಡಿದ್ವಿ, ಇವತ್ತು ನನಗೆ ಬಂದಂತಹ ಕುತೂಹಲ, ಹಾಗಾದ್ರೆ ಪಿತೃಶಾಪ ಅನ್ನೋದೇನಾದ್ರೂ ಉಂಟಾ ಇರುತ್ತಾ, ಅಷ್ಟೇ ಸ್ಟ್ರಾಂಗ್ ಆಗಿ ಮಾತೃಶಾಪದಷ್ಟೇನೆ ಕಠಿಣವಾಗಿರುತ್ತಾ, ಹೇಗೆ ಪಿತೃಶಾಪ ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ನೋಡಿ ನಮ್ ಶ್ವೇತಾ ಹೇಗಿದ್ದಾರೆ ಅಂದ್ರೆ ಜನಗಳ ಬಗ್ಗೆ ಬಹಳ ಕಾಳಜಿ, ಪಿತೃಪಕ್ಷನೇ ನಡೀತಾ ಇದೆ. ಈ ಪಿತೃಪಕ್ಷ ನಡೀತಾ ಇರುವಾಗ ನಿನ್ನೆ ಅವರಿಗೆ ಗೋಚಾರ ಆಗಿದ್ದು ಮಾತೃಶಾಪ ಏನಾದರೂ ಬರುತ್ತಾ ಅನ್ನತಕ್ಕಂಥ, ನಿನ್ನೆ ಮಾತೃಶಾಪಕ್ಕೆ ಪರಿಹಾರವನ್ನು ಕೂಡ ಹೇಳಿದ್ವಿ. ಇದೇ ರೀತಿಯಾಗಿ ಇವತ್ತು ಅವರಿಗೆ ಬಂದಿರೋದು ಪಿತೃಶಾಪನೂ ಬರುತ್ತಾ, ಎಷ್ಟು ಸೊಗಸಾಗಿದೆ, ಎಷ್ಟು ಹೇಳೋದಕ್ಕೂ ಕೂಡ ಮಾತೃಶಾಪ ಪಿತೃಶಾಪ ಮಕ್ಕಳಿಗೆ ಬರುತ್ತಾ, ತಾವು ಹೆತ್ತಿದ ಮಕ್ಕಳೆಂದರೆ ತಾವು ಜನ್ಮ ಕೊಟ್ಟ ಮಕ್ಕಳಿಗೆ ಮಾತೃಶಾಪ ಪಿತೃಶಾಪ ಬರುತ್ತೆ, ಇಷ್ಟು ಸೊಗಸಾದ ಕ್ವಶನ್ನು ಅಂದರೆ ಜನಗಳು ಎಲ್ಲರೂ ಯಾರು ನೋಡ್ತಾ ಇದ್ದರೂ ತಿಳ್ಕೋಬೇಕು. ತಂದೆ ತಾಯಿಗಳ ಶಾಪ ಮಕ್ಕಳ ಮೇಲೆ ಬೀಳುತ್ತ. ನಾವು ಕುಂಡಲಿಯನ್ನು ನೋಡುವಾಗ ಯಾವುದೇ ಒಂದು ಹುಟ್ಟಿರ್ತಕ್ಕಂಥ ಮಕ್ಕಳಿಂದ ಜಾತಕವನ್ನು ವಿಮರ್ಶನೆಯಾಗಿ ಕುಂಡಲಿಯನ್ನು ನೋಡಿದಾಗ ಮಕರ ಕುಂಭರಾಶಿಯಾಧಿಪತಿ ಶನಿ ಅಷ್ಟಮ ಸ್ಥಾನದಲ್ಲಿ ಇದ್ದಾಗ, ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ರವಿ ಮತ್ತು ಕುಜ ಇದ್ದಾಗ ಪಿತೃಶಾಪ ಅನ್ನತಕ್ಕಂಥದ್ದು ಕಾಣುತ್ತೆ. ಅದೇ ರೀತಿಯಾಗಿ ಪಂಚಮ ಭಾವದಿಂದ ಶನಿ ಕುಜ ಮತ್ತು ರಾಹು ಇದ್ದರೂ ಕೂಡ ಆ ಜಾತಕದ ಕುಂಡಲಿಯನ್ನು ನೋಡಿದಾಗ ಅದರಲ್ಲೇ ಇರತಕ್ಕಂಥ ಇನ್ ಡೆಪ್ತ್, ನಾವು ಯಾವಾಗಲೂ ಒಂದು ಕುಂಡಲಿಯನ್ನು ನೋಡುವಾಗ ಅದನ್ನು ಯಾವ ಶಾಪ ಇದೆ, ಮಾತೃಶಾಪ ಇದೆಯೋ, ಪಿತೃಶಾಪ ಇದೆಯೋ, ಭ್ರಾತೃಶಾಪ ಇದೆಯೋ, ಸರ್ಪಶಾಪ ಇದೆಯೋ, ಕುಶಶಾಪ ಇದೆಯೋ, ರಾಹುಕೇತುಗಳ ಶಾಪ ಇದೆಯೋ ಅಂತ ಎಲ್ಲವನ್ನ ಕಂಡುಹಿಡಿಬಹುದು. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ದಯಮಾಡಿ ಹೇಳ್ತೇನೆ ಅಂದರೆ ವರ್ಷಕ್ಕೆ ಒಂದು ಸರಿಯಾದರೂ ನಿಮ್ಮ ಕುಂಡಲಿಯನ್ನು ನಿಮಗೆ ಯಾರು ಇರ್ತಾರೋ ಹತ್ತಿರದಲ್ಲಿ ಇರ್ತಾರೋ ಅವ್ರ ಹತ್ರ ತೋರಿಸ್ಕೊಳ್ಳಿ.
ದೋಷಕ್ಕೆ ಪರಿಹಾರ ಮಾಡಿಕೊಳ್ಳಿ. ಅನಾವಶ್ಯಕವಾಗಿ ದುಡಿದು ಹಾಸ್ಪಿಟ್ಲ್ಗಳಿಗೆ ಹಾಕೋದಕ್ಕಿಂತ, ನಮ್ಮ ದುಡ್ಡನ್ನು ಖರ್ಚು ಮಾಡಿ ಬೇರೆಯವರು ಕೊಡೋಕ್ಕಿಂತ, ಇದನ್ನೆಲ್ಲವೂ ಕೂಡ ನೀವು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ನಿಮಗೆ ದಾರಿಯನ್ನು ತೋರಿಸಿಕೊಳ್ಳೋದಕ್ಕೋಸ್ಕರ ನಾವುಗಳು ಇದ್ದೇವೆ. ನೀವು ಇಲ್ಲೇ ಬರಬೇಕು ಅನ್ನತಕ್ಕಂಥದ್ದಿಲ್ಲ, ನಿಮ್ಮ ಹತ್ತಿರದಲ್ಲಿ ಎಲ್ಲಿ ಇರುತ್ತೋ ಅಲ್ಲಿ ತೋರಿಸ್ಕೊಳ್ಳಿ. ಯಾರು ಪರಿಣಿತರಾದ ಜ್ಯೋತಿಷ್ಯರು ಇರ್ತಾರೋ ಅದು ನೋಡಿದಾಗ, ಆ ಕುಂಡಲಿಯಲ್ಲಿ ನೋಡಿದಾಗ ನಾವು ಐಡೆಂಟಿಫಿಕೇಶನ್ ಮಾಡಬಹುದು. ಮಾತೃಶಾಪ ಇದೆಯೋ, ಪಿತೃಶಾಪ ಇದೆಯೋ, ಸ್ತ್ರೀ ಶಾಪ ಇದೆಯೋ, ಗುರುಶಾಪ ಇದೆಯೋ, ಬ್ರಹ್ಮಶಾಪ ಇದೆಯೋ, ಎಲ್ಲ ಶಾಪಗಳನ್ನು ನೋಡ್ಬೋದು. ಅದರಲ್ಲಿ ನಮ್ಮ ಶ್ವೇತಾ ಅವರಿಗೆ ಇವತ್ತು ಕಂಡಿದ್ದು ಪಿತೃಶಾಪ. ಪಿತೃಶಾಪ ನಿವಾರಣೆ ಹೇಗೆ ಮಾಡಿಕೊಳ್ಳಬೇಕು ಅನ್ನತಕ್ಕಂಥದ್ದು, ಕುಂಡಲಿ ಇಲ್ಲ ಅಂತಕ್ಕಂಥದ್ದು ಏನು ಮಾಡಬೇಕು. ಎಷ್ಟೋ ಜನ ನೋಡಿದಾಗ ಅವರಿಗೆ ಯಾವ ಟೈಮಲ್ಲಿ ಹುಟ್ಟಿರ್ತಾರೋ, ಯಾವ ಡೇಟಲ್ಲಿ ಹುಟ್ಟಿರ್ತಾರೋ, ಯಾವ ದಿನ ಅಂತಕ್ಕಂಥ ಕೆಲವರು ಹೇಳ್ತಾರೆ. ಅಮಾವಾಸ್ಯೆ ಹಿಂದಿನ ದಿನ, ಗಣಪತಿ ಹಬ್ಬ ಮೂರು ದಿನ ಇತ್ತು, ಗೌರಿ ಹಬ್ಬ ಎರಡು ದಿನ ಇತ್ತು, ಇನ್ನೇನು ಊಟ ಮಾಡತಕ್ಕಂಥ ಸಮಯದಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದು ಯಾವುದು ದೃಢವಾಗಿರಲ್ಲ. ಈ ದೃಢವಾಗಿ ಇಲ್ಲ ಅಂತ ಪಕ್ಷದಲ್ಲೂ ಕೂಡ ನಾವು ಜಾತಕವನ್ನು ಕಂಡುಹಿಡಿಬಹುದು. ಪ್ರಶ್ನಾಶಾಸ್ತ್ರ ಪ್ರಕಾರವಾಗಿ ನೋಡಿದಾಗ ಈ ಪಿತೃಶಾಪವನ್ನು ಹೇಗೆ ಕಂಡುಹಿಡಬಹುದು ಅಂದರೆ, ಮೇಷ ಅಥವಾ ವೃಶ್ಚಿಕ ರಾಶಿಯಲ್ಲಿ ಬಾಧಕ ಗ್ರಹಗಳಾದ ಸೂರ್ಯ ಇದ್ದಾನೋ, ಕುಜ ಇದ್ದಾನೋ, ರಾಹು ಇದ್ದಾನೋ, ಶನಿ ಇದ್ದಾನೋಗಳನ್ನು ನೋಡು ಕೂಡ ಅಲ್ಲೂ ಕೂಡ ನಾವು ಐಡೆಂಟಿಫಿಕೇಷನ್ ಮಾಡಿ, ಕುಂಡಲಿ ಇಲ್ಲದಿದ್ದರೂ ಕೂಡ ನಾವು ಐಡೆಂಟಿಫಿಕೇಶನ್ ಮಾಡಿ ನಿಮಗೆ ದೋಷಕ್ಕೆ ನಿವಾರಣೆಯನ್ನು ಖಂಡಿತವಾಗಿ ಕೊಡಬಹುದು. ಓಕೆ ಗುರುಜಿ, ಹಾಗೆ ಒಂದು ಸಂದೇಹ ಇಲ್ಲಿ. ಪಿತೃಶಾಪ ಅಂದಿದ ಕೂಡಲೇ ನಮ್ಮ ಪೂರ್ವಿಕರ ಒಂದು ನೆನಪನ್ನ ಮಾಡ್ಕೊಳ್ಬೇಕು, ಪೂರ್ವಿಕರು ಯಾರೆಲ್ಲ ಇದ್ರು ಅವರಿಗೆ ನಾವು ಶ್ರಾದ್ದ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳ್ತೀವಿ. ಹಾಗೆ ಪಿತೃಶಾಪ ಅಂತ ಬಂದ್ರೆ ತಂದೆಯ ಶಾಪ ಮಾತ್ರ ಅಂತಾನೆ ಕನ್ಸಿಡರ್ ಮಾಡ್ತೀವ, ಅಥವಾ ಅದು ಪೂರ್ವಿಕರಿಂದಾನೆ ಬರುವಂತದ್ದ? ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನ್. ಅಂದ್ರೆ ಒಂದು ಶಾಪ ಬರುವಾಗ ತಂದೆಯಿಂದ ಮಾತ್ರ ಬರುತ್ತಾ, ಅಜ್ಜನಿಂದ ಬರುತ್ತಾ, ಮುತ್ತಾತನಿಂದ ಬರುತ್ತೋ ಅಂತಕ್ಕಂಥ ಒಂದು ವಂಶದಲ್ಲಿ ನಾವು ಹುಟ್ಟಿದಾಗ, ಒಂದು ಜನಾಂಗದಲ್ಲಿ ಹುಟ್ಟಿದಾಗ ನಾವು ಪಿತೃದೇವತೆಗಳನ್ನು ಎಷ್ಟು ಶಾಂತಿ ರೀತಿಯಾಗಿ ನೋಡ್ಕೋತೀವೋ, ಒಳ್ಳೆಯದಾಗಿರ್ಬೋದು, ಅವರು ಒಳ್ಳೆಯದನ್ನೇ ಮಾಡ್ತಾರೆ. ಯಾವ ತಂದೆ ತಾಯಿ ಆದರೂ ಮಕ್ಕಳಿಗೆ ಕೆಡುಕು ಮಾಡಬೇಕು ಅನ್ನತಕ್ಕಂಥದ್ದು ಯಾರಿಗೂ ಇರಲ್ಲ. ನಾವು ಯಾವಾಗ ತಂದೆಗಾಗಲಿ ತಾಯಿಗಾಗಲಿ ಹೆಂಡತಿಗಾಗಲಿ ಮಕ್ಕಳಿಗೆ ಹಿಂಸೆ ಮಾಡಿದಾಗ, ಅವ್ರ ಕಣ್ಣಲ್ಲಿ ನೀರು ಬಂದಾಗ ಅದೇ ಶಾಪ. ಆ ಜನ್ಮ ಜನ್ಮ ಜನ್ಮಾಂತರವರೆಗೂ ಅದು ಬರ್ತಾ ಹೋಗುತ್ತೆ. ದಿನನಿತ್ಯವೂ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ಳೋದಾಗಿರ್ಬೋದು, ತಂದೆ ಆಗಲಿ ತಾಯಿ ಆಗಲಿ ಅಣ್ಣ ತಂದೆ ಆಗಲಿ, ಆಫೀಸ್ನಲ್ಲಿ ಕೆಲಸ ಮಾಡಬೇಕು, ನಮ್ಮ ಕೆಲಸ ನಮಗೆ ಶಾಂತಿಯುತವಾಗಿ ನೋಡ್ಕೊಂಡಾಗ ಯಾವ ಶಾಪವೂ ಬರೋದಿಲ್ಲ. ಗೋಹತ್ಯೆ ಕೂಡ ಶಾಪ ಬರುತ್ತೆ, ಸರ್ಪಶಾಪನೂ ಬರುತ್ತೆ. ನಾವು ಯಾರಿಗೆ ಹಿಂಸೆ ಮಾಡಿದಾಗ ಹಿಂಸೆಯೇ ಶಾಪ, ಹಿಂಸೆ ಇಲ್ಲ ಅಂದರೆ ಶಾಪ ಇಲ್ಲ ಅಂತ. ಒಂದು ಪಿತೃದೇವತೆಗೆ ನಾವು ತಂದೆಗೆ ಅಜ್ಜಗೆ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲೋ, ಅವ್ರ ವಯಸ್ಸಾದ ತಮ್ಮೆಲ್ಲಾದರೂ ಅವ್ರಿಗೆ ಊಟ ಕೊಡಲಿಲ್ವೋ, ನಮ್ಮನ್ನು ಕೂಡ ಎತ್ತಿ ಬೆಳೆಸಿ ಒಳ್ಳೊಳ್ಳೆ ರೀತಿಯಲ್ಲಿ ಮಾಡಿರ್ತಾರೆ, ಅವ್ರಿಗೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಯಾವುದನ್ನು ಬೇಡ, ಒಳ್ಳೆ ರೀತಿಯಲ್ಲಿ ಮಾತಾಡಿಸಿದ್ರೆ ಸಾಕು, ಅದಕ್ಕೆ ಅಷ್ಟಕ್ಕೆ ಅವರು ತೃಪ್ತಿ ಆಗ್ತಾರೆ. ಅದನ್ನು ನಾವು ಈ ಬರತಕ್ಕಂಥ ದಿನಗಳಲ್ಲಿ ಕೊಡಲಿಕ್ಕಾಗ್ತಾ ಇಲ್ಲ. ನಮ್ಮ ದುರಾದೃಷ್ಟವೋ, ನಮ್ಮ ನತಾದೃಷ್ಟವೋ, ನಮ್ಮ ಅಹಂಕಾರವೋ, ನಮ್ಮ ಗರ್ವವೋ ಪಿತೃಶಾಪಗಳನ್ನು ಪಡೆದುಕೊಂಡ್ರೆ ಅಂದರೆ ಜನ್ಮ ಜನ್ಮಾಂತರವಾಗಿ ಇರುತ್ತೆ. ಇದಕ್ಕೋಸ್ಕರ ಏನು ಮಾಡಬೇಕು ಅಂದರೆ, ಗತಿಸಿದ ಪಿತೃಗಳಿಗೆ ಪಿತೃಗಾಯ ಗಯಾಶಾಂತಿ ಶ್ರಾದ್ದವನ್ನು ಮಾಡುವುದರಿಂದ ಪಿತೃ ಮಹಾಪಿತೃ ಪ್ರಾಪಿತೃ ದೇವತೆಗಳಿಗೆ ನಾವು ಶ್ರಾದ್ದವನ್ನು ಕೊಡುವುದರಿಂದ ಅಜ್ಞೆಯನ್ನು ಕೊಡುವುದರಿಂದ ಅವರು ಶಾಂತಿ ಇರುತ್ತಾರೆ. ಹೇಳಿ ಕೇಳಿ ಇದು ಶ್ರಾದ್ದ ಮಾತಾಡೋದರಿಂದ ಅವರ ತಿಥಿ ಅನುಸಾರವಾಗಿ ಕೊಡಬೇಕು. ಗುರುಜಿ, ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಕೊಂಡು ಬರೋಣ. ಅಶ್ವತ್ಥರಕ್ಷಕ್ಕೂ ಕೂಡ ನಾವು 1008 ಜಪ ಮಾಡುವುದರಿಂದ ಈ ಪಿತೃಶಾಪಕ್ಕೆ ಬಂದ ಶಾಪವನ್ನು ನಿವಾರಣೆ ಮಾಡಬಹುದು. ಓಕೆ, ಹಲೋ, ನಮಸ್ತೆ. ಗುರುಜಿ ಅವರಿದ್ದಾರಮ್ಮ, ನಿಮ್ಮ ಹೆಸರು ಹೇಳಿ. ರೇಖಾ ಅವರ, ಮಾತನಾಡಿ. ಗುರುಜಿ ಅವರಿದ್ದಾರೆ, ಮಾತನಾಡಿ ರೇಖಾ ಅವರ.
ನಮಸ್ಕಾರ ರೇಖಾಮ್ಮ ಅವರು, ಹೇಳಿ ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಸಮಸ್ಯೆ ಯಾರ ಯಜಮಾನ್ರಾ? ಯಜಮಾನ್ ಏನ್ ಕೆಲಸ ಮಾಡ್ತಾರಮ್ಮ? ಏನಾದ್ರೂ ಅಭ್ಯಾಸ ಏನಾದ್ರೂ ಇಟ್ಕೊಂಡಿದಾರ ಅವರು? ಕುಡಿಯೋದ ಅಭ್ಯಾಸ ಇದೆಯಾ? ನೀವೇನಾದ್ರೂ ಹೇಳ್ಬಿಟ್ರೆ ತಪ್ಪಿಸ್ಬೇಕಲ್ಲಮ್ಮ. ಎಷ್ಟು ಸಮಯಕ್ಕೆ ಒಂದ್ ಹೆಣ್ಮಗು ಇದೆ, ಒಂದ್ 10 ವರ್ಷದ ಒಂದ್ ಹೆಣ್ಮಗು ಇದೆ, ಒಂದ್ ಗಂಡು ಹುಡುಗ ಇದೆ, ಕೇಳೋದಿಲ್ಲ ಸಮಯಕ್ಕೆ. ನೀವು ನಾವೊಂದು ಸುಲಭ ಉಪಾಯ ಹೇಳ್ತೀನಮ್ಮ. ನಿಮ್ಮ ಯಜಮಾನ್ರು ಆ ಕುಡಿಯೋದು ಬಿಡಬೇಕು ಅಂತಕ್ಕಂತದ್ದಿದ್ದಾಗ ಈ ಕುಡಿದು ಕುಡ್ಕೊಂಡಿದ್ದ ಫ್ಯಾಮಿಲಿ ಇರ್ತಾರಲ್ಲಮ್ಮ, ವೃದ್ಧಿ ಅಜ್ಜಿ ಇರ್ತಾರಲ್ಲ, ಈಗ ನಿಮ್ಮ ಯಜಮಾನ್ರು ಅಜ್ಜಿನೋ ಯಾರಿಗೋ ಅವರಿಗೆ ವಸ್ತ್ರದ ಅಮಾವಾಸ್ಯ ದಿನ ವಸ್ತ್ರ ದಾನ ಮಾಡಿ ಅವರಿಗೆ ಹೊಟ್ಟೆ ತುಂಬ ಊಟವನ್ನು ಕೊಡಮ್ಮ. ಹೌದು, ಅಜ್ಜಿಯ ವೃದ್ಧಿಯಾದ ಅಜ್ಜಿಯಾಗಿ ಅವರಿಗೆ ನೀವು ಊಟ ಕೊಡುವುದರಿಂದ, ಮತ್ತು ಯಾರು ಹಲ್ಲು ಮುರಿದಿರ್ತಾರಲ್ಲ ಅಜ್ಜಿ, ಹಲ್ಲು ಮುರಿದೋಗಿರ್ತಾರಲ್ಲ ಸ್ತ್ರೀಯರಿಗೆ, ಹಲ್ಲು ಕಟ್ಟಿಸುವುದರಿಂದನೂ ಕೂಡ ನಿಮ್ಮ ಶಾಪ ನಿವಾರಣೆ ಆಗುತ್ತಮ್ಮ. ಅವರು ಕುಡಿಯೋದು ಸಡನ್ ಆಗಿ ಬಿಡೋದಿಲ್ಲ, ನಿಧಾನವಾಗಿ ಬಿಡತಕ್ಕಂಥದ್ದು ಇರುತ್ತೆ. ವಯಸ್ಸಾದವರಿಗೆ, ವಯಸ್ಸಾದ ಸ್ತ್ರೀಯರಿಗೆ ಹಲ್ಲು ಮುರಿದೋಗಿರುತ್ತಲ್ಲ, ಹಲ್ಲು ಕಟ್ಟಿಸ್ಕೊಡುವುದರಿಂದ ಹಾಗೆ ಇದ್ದಲ್ಲಿ ನೀವು ಅಜ್ಜಿಯವರಿಗೆ ಊಟ ಆರು ಕೊಡಬಹುದು, ನೀರಾರು ಕೊಡಬಹುದಲ್ಲ ಮ್ಯಾಮ್. ಊಟ ಕೊಡಿ, ನಿಮ್ಗೆ ಕೈಲಾದಷ್ಟು ಕೊಡಿ, ನಿಮ್ಮ ಮನೆಯಲ್ಲಿ ಏನಿದೆ ಅದು ಕೊಡಿ. ಹೊಟ್ಟೆ ತುಂಬ ಕೊಡಬೇಕು ಅಂದಿಲ್ಲ, ಒಂದು ಮುಷ್ಟಿ ಕೊಟ್ಟರು ಸಾಕು. ಇದು ಹೇಗೆ ತಂದ್ರೆ ಈ ಕುಡಿತಾ ಎಲ್ಲ ಬ್ಲೌಸ್ ಪೀಸಾರ ಕೊಡಿ, ಕರ್ಚಿಪ್ ಆದ್ರೂ ಕೊಡಿ, ನಿಮ್ಮ ಶಕ್ತಿ ಅನುಸಾರ ಕೊಟ್ಬಿಟ್ಟು ಅಮಾವಾಸ್ಯ ದಿನ ಅವ್ರಿಗೆ ಹೊಟ್ಟೆ ತುಂಬ ಊಟ ಮಾಡಿ ಕಳಿಸಿ ಮೇಡಮ್. ಬರ್ತಾ ಬರ್ತಾ ಎಲ್ಲದು ಕಡಿಮೆ ಆಗತ್ತೆ. ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಕುಲದೇವತೆಗೆ, ಗ್ರಾಮ ದೇವತೆಗೆ, ಇಷ್ಟ ದೇವತೆಗೆ ಸಂಕಲ್ಪ ಮಾಡ್ಕೊಳ್ಳಮ್ಮ, ಖಂಡಿತವಾಗಿ ಒಳ್ಳೇದಾಗತ್ತೆ. ಒಳ್ಳೇದಾಗ ಖಂಡಿತ ಗುರುಜಿ, ಸರಳವಾದ ಪರಿಹಾರ ಅಂತಾನೆ ಹೇಳ್ಬೋದು, ತಿಳಿಸ್ಕೊಟ್ರಿ. ಹಾಗೆ ಪಿತೃದೋಷದ ಬಗ್ಗೆ ಮಾತನಾಡ್ತಾ ಇದ್ವಿ, ಕಡೆಯದಾಗಿ ಏನೆಲ್ಲ ಒಂದು ನಾವು ಪರಿಹಾರಗಳನ್ನ ಮಾಡ್ಕೊಳ್ಬಹುದು? ಅಶ್ವತ್ಥ ವೃಕ್ಷಕ್ಕೆ ಈಗ ದುಡ್ಡು ಇರ್ತಾರೆ, ದುಡ್ಡು ಇಲ್ದವರು ಇರ್ತಾರೆ. ದುಡ್ಡು ಪಾಪ ಅಯ್ಯಮ್ಮ ಹೇಗೆ ಕೇಳಿದ್ರು ನೋಡಿ, ದುಡ್ಡು ಇಲ್ಲ ಸ್ವಾಮಿಗಳೇ ನಮ್ಮ ಕಷ್ಟ ಕೊಡ್ಲಿಕ್ಕೆ, ಇದು ಒಂದು ಪಿತೃಶಾಪ ಮಾಡ್ಲಿಕ್ಕೆ ನಮ್ಗೆ ಆಗಲಿಲ್ಲ ಅಂತಕ್ಕಂಥ ಪಕ್ಷದಲ್ಲಿ ಇಷ್ಟೆಲ್ಲ ಮಾಡೋಕ್ಕಾಗೋದಿಲ್ಲ ನಮಗೆ, ಅಷ್ಟೊಂದು ಸರಿ ಹಣಕಾಸು ವಿಚಾರದಲ್ಲಿ ತೊಂದರೆ ಇರೋದ್ರಿಂದ ಏನು ಮಾಡ್ಕೋಬೋದು ಅಂತಕ್ಕಂಥದ್ದು. ಅಶ್ವತ್ಥ ವೃಕ್ಷಕ್ಕೆ 1008 ಪ್ರದಕ್ಷಿಣೆ ಮಾಡುವುದರಿಂದ, ಮತ್ತು ಬ್ರಾಹ್ಮಣರಿಗೆ ಊಟ ಕೊಡುವುದರಿಂದ, ವಸ್ತ್ರ ಕೊಡುವುದರಿಂದ, ಗೋದಾನ ಮಾಡುವುದರಿಂದ ನಮ್ಮ ಈಗ ಪಿತೃಶಾಪವನ್ನು ನಿವಾರಣೆ ಮಾಡ್ಕೋಬಹುದು. ಮತ್ತು ತಂದೆ ತಾಯಿ, ತಂದೆ ಜೀವಂತ ಇದ್ದಾರೆ, ಅಜ್ಜ ಜೀವಂತ ಇದ್ದಾರೆ ಅಂದ ಪಕ್ಷದಲ್ಲಿ ಕೂಡ ಅವರಿಗೆ ಇಷ್ಟವಾದ ಅಡಿಗೆಯನ್ನು ಮಾಡಿ, ಬಡವರಿಗೆ ಊಟ ಕೊಡುವುದರಿಂದ ಅಷ್ಟದಾರಿದ್ರ ನಿವಾರಣೆ ಆಗುತ್ತೆ. ಪಿತೃಶಾಪದಿಂದ ಮಕ್ಕಳಿಂದ ತೊಂದರೆ, ವಿದ್ಯಾಭ್ಯಾಸದ ತೊಂದರೆ, ಸಂತಾನಕ್ಕೆ ತೊಂದರೆ, ದಾಂಪತ್ಯ ದೇವಿಯ ತೊಂದರೆ, ಇವೆಲ್ಲವೂ ಕೂಡ ಪಿತೃಶಾಪದಿಂದ ಬರುತ್ತೆ. ನಿವಾರಣೆಗೋಸ್ಕರ ಪಿತೃಶಾಂತಿ ಹೋಮ, ಪಿತೃಮಂತ್ರ, ಯುಕ್ತ ಸೂಕ್ತ ಮಂತ್ರ, ಸೂರ್ಯದೇವನಿಗೆ ತಿಲಹೋಮ ಮಾಡಿಸುವುದರಿಂದ, ನಂತರದಲ್ಲಿ ಅಮಾವಾಸ್ಯ ದಿನ ನೋಡಿ, ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪೂಜೆಯೆಲ್ಲ ಆದ ನಂತರ ಅಮಾವಾಸ್ಯ ದಿನ ಸಮುದ್ರ ಸ್ನಾನ, ನದಿಯ ಸ್ನಾನ ಮಾಡಿಕೊಳ್ಳುವುದರಿಂದ ನಿಮಗೆ ಬಂದಂಥ ಪಿತೃಶಾಪಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಒಳ್ಳೆಯದಾಗ
ಖಂಡಿತ ಗುರುಜಿ, ಸರಳವಾಗಿ ಮಾಹಿತಿಯನ್ನ ಎಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ, ಹಾಗೆ ಕರೆ ಮಾಡಿದವ್ರಿಗೂ ಸಹ ಒಂದು ಸರಳ ಪರಿಹಾರವನ್ನ ತಿಳಿಸ್ಕೊಟ್ರಿ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಜಿ. ಸರ್ವೋ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಕೃಷ್ಣ ಮುಂದೆಯೇ ಜಗತ್ತು, ಶ್ರೀಕೃಷ್ಣಾರ್ಪಣಮಸ್ತು. ವೀಕ್ಷಕರೇ, ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಷ್ಣು ಸಂಕಲ್ಪ. ನೀವು ಸಹ ಗುರುಜಿಯವರೊಟ್ಟಿಗೆ ಭೇಟಿ ಮಾಡಬೇಕು ಅಂದರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ಅಂತಹ ನಂಬರ್ಗೆ ಫೋನ್ ಮಾಡಿ ಅವರನ್ನು ನೇರವಾಗಿ ಸಂಪರ್ಕಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಗುರುಜಿ ಅವರನ್ನ ನೇರವಾಗಿ ಸಂಪರ್ಕಿಸಲು ವಿಳಾಸ ನಂಬರ್ 52, ವಂದನೆ ಮಹಡಿ, ವಂದನೆ ಮುಖ್ಯ ದೇವಸ್ಥಾನದ ಬೀದಿ 13 ಮತ್ತು 14 ಅಡ್ಡ ರಸ್ತೆ ಮಲ್ಲೇಶ್ವರಂ, ಬೆಂಗಳೂರು 56003. ಇನ್ನು ಮೊಬೈಲ್ ಸಂಖ್ಯೆ 8123692917 ಮತ್ತು 8035850794.